ತಾಯಿಮರಿ ಅಂತ ಹೇಳಲಿಲ್ಲ ನಾನು ಅವರಿಗೆ ಮುಖ್ಯಮಂತ್ರಿ ಧೈರ್ಯ ಇರಬೇಕು ಯಾವಾಗಲೂ ರಾಜ್ಯದ ಹಿತ ಬಹಳ ಮುಖ್ಯ ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊ ಬರಬೇಕು ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ 5495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು ಅದು ತಗೊಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ ಇವರು ಧೈರ್ಯವಾಗಿರಬೇಕು ಹೊರತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ ಏನು ವಾಟ್ ಈಸ್ ರಾಂಗ್ ಅನ್ ಪಾರ್ಲಿಮೆಂಟ್ರಿನಾ ಈಗ ನನಗೆ ಟಗರು ಅಂತ ಕರೀತಾರೆ ಅನ್ ಪಾರ್ಲಿಮೆಂಟ್ರಿನಾ ಹುಲಿಯ ಅಂತ ಕರೀತಾರೆ ಅನ್ ಪಾರ್ಲಿಮೆಂಟ್ರಿನಾ ಯಡಿಯೂರಪ್ಪನವ್ರಿಗೆ ರಾಜ ಹುಲಿ ಅಂತ ಕರೀತಾರೆ ಅನ್ ಪಾರ್ಲಿಮೆಂಟ್ರಿನಾ ಅವರೇ ಕರೆಯೋದು ಅವ್ರ ಪಾರ್ಟಿಯವರೇ ಹಾಗಾದ್ರೆ ಹುಲಿನಾ ಯಡಿಯೂರಪ್ಪ ಸಿ ನಾಯಿ ಅಂತಂದ್ರೆ ಅದು ಒಂದು ಬಹಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ ನಾನೇನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು ಧೈರ್ಯ ಇರಬೇಕು ಅಂತ ಗೊತ್ತಾಯ್ತಾ ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮ್ಗೆ ನ್ಯಾಯಯುತ ಬರಬೇಕಾದಂಥ ಪಾಲನ ತಗೊಳ್ರಪ್ಪ ಧೈರ್ಯದಿಂದ ಮಾತಾಡಿ ಅಂತ ಹೇಳಿದ್ದೀನಿ ವಾಟ್ ಈಸ್ ರಾಂಗ್ ಅಂತ ತಾಯಿ ಮರಿ ಅಂತ ಹೇಳಲಿಲ್ಲ ನಾನು ಅವರಿಗೆ ಮುಖ್ಯಮಂತ್ರಿ ಧೈರ್ಯ ಇರಬೇಕು ಯಾವಾಗಲೂ ರಾಜ್ಯದ ಹಿತ ಬಹಳ ಮುಖ್ಯ ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊ ಬರಬೇಕು ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ 5495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು ಅದು ತಗೊಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ ಇವರು ಧೈರ್ಯವಾಗಿರಬೇಕು ಹೊರತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ ಏನು ವಾಟ್ ಈಸ್ ರಾಂಗ್ ಅನ್ ಪಾರ್ಲಿಮೆಂಟ್ರಿನಾ ಈಗ ನನಗೆ ಟಗರು ಅಂತ ಕರೀತಾರೆ ಅನ್ ಪಾರ್ಲಿಮೆಂಟ್ರಿನಾ ಹುಲಿಯ ಅಂತ ಕರೀತಾರೆ ಅನ್ ಪಾರ್ಲಿಮೆಂಟ್ರಿನಾ ಯಡಿಯೂರಪ್ಪನವ್ರಿಗೆ ರಾಜ ಹುಲಿ ಅಂತ ಕರೀತಾರೆ ಅನ್ ಪಾರ್ಲಿಮೆಂಟ್ರಿನಾ ಅವರೇ ಕರೆಯೋದು ಅವ್ರ ಪಾರ್ಟಿಯವರೇ ಹಾಗಾದ್ರೆ ಹುಲಿನಾ ಯಡಿಯೂರಪ್ಪ ಸಿ ನಾಯಿ ಅಂತಂದ್ರೆ ಅದು ಒಂದು ಬಹಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ ನಾನೇನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು ಧೈರ್ಯ ಇರಬೇಕು ಅಂತ ಗೊತ್ತಾಯ್ತಾ ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮ್ಗೆ ನ್ಯಾಯಯುತ ಬರಬೇಕಾದಂಥ ಪಾಲನ ತಗೊಳ್ರಪ್ಪ ಧೈರ್ಯದಿಂದ ಮಾತಾಡಿ ಅಂತ ಹೇಳಿದ್ದೀನಿ ವಾಟ್ ಈಸ್ ರಾಂಗ್ ಅಂತ ಹೇಳಿ